ಮೋಟಿವೇಶ್ನಲ್ ಸ್ಟೋರಿ ಬಂದು ಒಂದು ಕಥೆಯಿಂದ ಶುರು ಮಾಡೋಣ. ಆ ಕತೆ ಹೀಗೆ ಸ್ಟಾರ್ಟ್ ಆಗುತ್ತೆ, ಆ ಕತೆ ಏನಕ್ಕೆ ಹೇಳಿದೆ ಅಥವಾ ಆ ಕತೆ ಹೆಂಗೆ ಎಂಡ್ ಆಗುತ್ತೆ, ಅದರಲ್ಲಿಂದ ನಾವು ಏನು ಕಲಿಬೋದು ಅನ್ನೋದು ಆಮೇಲೆ ನೋಡೋಣ. ಇವಾಗ ಕತೆ ಹೀಗೆ ಸ್ಟಾರ್ಟ್ ಆಗುತ್ತೆ. ಒಂದು ವಯಸ್ಸಾಗಿದ್ದ ಕಾರ್ಪೆಂಟರ್ ತುಂಬ ವರ್ಷದಿಂದ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಎಲ್ಲ ವುಡ್ ವರ್ಕ್, ಎಲ್ಲ ಚಿಕ್ಕ ಚಿಕ್ಕ ಕೆಲಸ ಅಂದ ದೊಡ್ಡ ಕೆಲಸ ತನಕ ಅವರೇ ಮಾಡ್ತಿದ್ರು. ಅವ್ರಿಗೆ ರಿಟೈರ್ ಆಗುವ ವಯಸ್ಸು ಕೂಡ ಬಂತು. ಅವ್ರು ಇನ್ಫಾರ್ಮ್ ಮಾಡ್ತಾರೆ ಕಂಪನಿಗೆ, ನಾನು ಈ ಟೈಮಲ್ಲಿ ನಾನು ರಿಟೈರ್ ಆಗ್ತೀನಿ, ನನಗೆ ಇನ್ನು ಆಗಲ್ಲ, ನಾನು ನನ್ನ ಫ್ಯಾಮಿಲಿ ಜೊತೆ ಮತ್ತು ಬರುವ ಸ್ವಲ್ಪ ಪೆನ್ಷನ್ ಕಾಸಲ್ಲಿ ನನ್ನ ಫ್ಯಾಮಿಲಿ ಜೊತೆ ನಾನು ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು, ನೀವು ಎಷ್ಟೊಂದು ವರ್ಕ್ ಮಾಡಿಬಿಟ್ರೆ ಇನ್ನೊಂದು ಲಾಸ್ಟ್ ಪ್ರಾಜೆಕ್ಟ್ ಮಾತ್ರ ಒಂದು ಮಾಡಿ ಅಂತ ಕಂಪನಿಯಲ್ಲಿರುವ CEO ಮತ್ತು ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾರೆ. ರಿಕ್ವೆಸ್ಟ್ ಮಾಡಿದಾಗ ಇವರು ಸರಿ ಎಷ್ಟೊಂದು ಮಾಡಾಯಿತು, ಇನ್ನು ಒಂದೇ ಒಂದು ಪ್ರಾಜೆಕ್ಟ್ ತಾನೇ ನಮ್ಮ ಕೈಲಿ, ಇನ್ನೊಂದು ಸ್ವಲ್ಪ ದಿನ ಮಾಡಿಬಿಟ್ಟು ಆಮೇಲೆ ರಿಟೈರ್ ಆಗಿಬಿಡೋಣ ಹ್ಯಾಪಿಲಿ ಅಂತ. ಬಟ್ ಅವರು ಹೋಗೋ ಡಿಸಿಷನ್ ತೊಗೊಂಡಿದ್ದಕ್ಕೋಸ್ಕರನೋ ಏನೋ, ಇಲ್ಲ ನಾನು ಇನ್ನೇನು ಹೋಗ್ತೀನಿ ಅನ್ನೋದಕ್ಕೆ ಇನ್ನೇನು ಹೋಗ್ತಿದ್ದೀನಿ ಅನ್ನಂತ ಏನೋ ಅವ್ರಿಗೆ ತಲೆಯಲ್ಲಿ ಬಂದೆ. ಚೆನ್ನಾಗೆ ಕ್ವಾಲಿಟಿ ಇಲ್ದಿರೆ ಹುಡ್ಡು, ಆಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ದಿರಂಗೆ ಆ ಪ್ರಾಜೆಕ್ಟ್ನ ಶುರು ಮಾಡ್ತಾರೆ. ಯಾವುದೇ ಹುಡ್ ಸೆಲೆಕ್ಟ್ ಮಾಡಿದ್ರೇನು ಅಷ್ಟೊಂದೇನು ಕ್ವಾಲಿಟಿ ಇರಲ್ಲ, ಅದ್ರ ಬಗ್ಗೆ ಗಮನ ಕೊಡಲ್ಲ, ಆಮೇಲೆ ಏನೋ ಒಂದು ಮಾಡಿಬಿಟ್ಟು ಬೇಗ ಬೇಗ ಮುಗಿಸ್ಬಿಟ್ಟು ಹೋಗೋಣ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಆ ಕಾರ್ಪೆಂಟರ್ ವರ್ಕನ್ನು ಫುಲ್ ಮಾಡ್ತಾರೆ. ಬೆಡ್ ಅಷ್ಟೊಂದು ಕ್ವಾಲಿಟಿ ಇರಲ್ಲ, ಅವ್ರು ಹಾಕಿರೋ ಡೋಸ್ ವಿಂಡೋಸ್ ಎಲ್ಲ ಸರಿಯಾಗಿ ಫಿನಿಷಿಂಗ್ ಆಗಿರಲ್ಲ. ಬಟ್ ಅವ್ರು ಹೆಂಗಾರೆ ಮಾಡಿ ಫಿನಿಷ್ ಮಾಡಿ ಬೇಗ ಬೇಗ ನಾವು ಹೋಗ್ಬಿಡೋಣ ಇಲ್ಲಿಂದ ಅಂತ ಡಿಸೈಡ್ ಮಾಡಿ ಎಲ್ಲ ಮಾಡಿ ಮುಗಿಸ್ತಾರೆ. ಮುಗಿಸಾದ್ಮೇಲೆ ಹೋಗಿ ಅವ್ರ ಓನರ್ ಹತ್ರ, ಎಂಪ್ಲಾಯಿ ಹತ್ರ ಬಾಯ್ ಹೇಳೋಕ್ಕೆ ಹೋಗ್ತಾರೆ. ಅವ್ರು ಅವಾಗ ಕೀ ಕೊಟ್ಬಿಟ್ಟು, ನೀವು ಇಷ್ಟೊತ್ತು ಕಟ್ಟಿದ್ದು ಒಂದು ಮನೆ, ಆ ಮನೆಯದು ಫುಲ್ ಫಿನಿಷಿಂಗ್ ವರ್ಕ್ ಎಲ್ಲ ನೀವೇ ಮಾಡಿದರೆ, ಇವಾಗ ನಾವು ಆ ಮನೇನೆ ನಿಮಗೆ ಗಿಫ್ಟಾಗಿ ಕೊಡ್ತಿದ್ದೀರಿ, ನೀವು ತೊಗೊಳ್ಳಿ, ಅದು ನಮ್ಮ ಕಡೆ ಆಗುವಷ್ಟು ಗಿಫ್ಟು, ನಮ್ಮ ಕೈಲಿ ಆಗಿದ್ದಷ್ಟು ಅದು ಗಿಫ್ಟು, ಬಿಕಾಸ್ ನೀವು ಎಷ್ಟೊಂದು ಮಾಡಿದ್ದೀರಾ ನಮಗೆ, ನಮ್ಮ ಕೈಲಿ ಆಗುವಷ್ಟು ನೀವೇ ಮಾಡಿರೋ ಒಂದು ಮನೆ ಇವಾಗ ನಿಮಗೆ. ಇವರಿಗೆ ಹಂಗೆ ಹೇಳಿದ ತಕ್ಷಣ ಫುಲ್ ಆಶ್ಚರ್ಯ ಆಗುತ್ತೆ. ಅಯ್ಯೋ, ಇಷ್ಟು ದಿನ ನಾನು ನನ್ನ ಮನೇನ ಈ ಥರ ಇಂಟ್ರೆಸ್ಟ್ ಇಲ್ದಿರೆ, ಈ ಥರ ಲೆಕ್ಕದಲ್ಲಿ ಏನೋ ಒಂದು ಮಾಡಿ ಮುಗಿಸಿ ಇಲ್ಲಿಂದ ಹೋದರೆ ಸಾಕು ಅಂತ ಮಾಡಿದೆ ಅಂತ ಫುಲ್ ಡಿಪ್ರೆಸ್ ಆಗ್ತಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಇವರಿಗೆ ತುಂಬ ಸಂಕಟ ಆಗುತ್ತೆ. ಇದೇ ನನ್ನ ಮನೆ ಅಂತ ಗೊತ್ತಾಗಿದ್ದರೆ ಮುಂಚೆ ನಾನು ಬೇರೆ ಥರ ಎಲ್ಲ ಮಾಡ್ತಿದ್ದೆ, ನಾನು ಹೆಂಗೆ ಬೇಕೋ ಹಂಗೆ ಮಾಡ್ತಿದ್ದೆ, ಇನ್ನೂ ಚೆನ್ನಾಗಿ ಹಿಂಗೆ ಗಮನ ಕೊಟ್ಟು ಮಾಡ್ತಿದ್ದೆ ಅಂತ ಫುಲ್ ಡಿಪ್ರೆಸ್ ಆಗ್ತಾರೆ. ಇವಾಗ ಈ ಕತೆ ಎಂಡ್ ಆಗುತ್ತೆ. ಈ ಕತೆಯಿಂದ ನಾವು ಕಲಿಯೋದಕ್ಕೆ ಏನಿದೆ, ಓಕೆ, ನಮ್ಮ ಲೈಫ್ ಕೂಡ ಹಾಗೇ, ಒಂದು ಕಾರ್ಪೆಂಟ್ರು ವರ್ಕ್ ಥರನೇ. ನಾವು ನಮ್ಮದು ಅಂತ ಗೊತ್ತಾಗ್ದಿರೇ ನಾಳೆ ನಮ್ಮದು ಅಂತ ಗೊತ್ತಾಗ್ದಿರೇ ಇವತ್ತು ನಾವು ಏನೋ ಒಂದು ಇಂಟ್ರೆಸ್ಟ್ ಇಲ್ದಿರಂಗೆ ಏನೋ ಒಂದು ಮಾಡಿದ್ರೆ ಸಾಕು ಅಂತ ಒಂದೊಂದು ದಿನವೂ ಸಾಗಿಸ್ತೀರಿ. ಆ ಒಂದೊಂದು ದಿನದಲ್ಲೂ ನಾವು ಎಷ್ಟೊಂದು ಪ್ರಯತ್ನ ಪಡ್ಬೋದು, ಎಷ್ಟೊಂದು ಗಮನ ಕೊಡ್ಬೋದು, ಇನ್ನೂ ಎಷ್ಟೊಂದು ಕಾನ್ಸಂಟ್ರೇಷನಿಂದ ನಾವು ವರ್ಕನ್ನು ಮಾಡ್ಬೋದು. ಏನೇ ಒಂದು ಚಿಕ್ಕ ಕೆಲಸ ಕೂಡ ಮಾಡಿದ್ರೂ ಕೂಡ ನಾವು ಅದನ್ನು ಗಮನ ಇಟ್ಟು ಮಾಡಿದ್ರೆ ನಾವು ನಾಳೆ ನಮ್ಮದಾಗುವ ಒಂದು ಮನೇನ ನಾವು ಬಿಲ್ಡ್ ಮಾಡ್ತಾ ಇದ್ದೀರಿ ಅಂತ. ಮನೆ ಅಂದರೆ ರಿಯಲಾಗಿ ಮನೆ ಅಲ್ಲ, ನಮ್ಮದು ಲೈಫನ್ನೇ ಒಂದು ಮನೆ ಅಂತ ತೊಗೊಂಡ್ರೆ ನಾವು ಇವತ್ತು ಒಂದು ಚಿಕ್ಕ ಚಿಕ್ಕ ಹೆಂಗೆ ಕಾರ್ಪೆಂಟ್ರು ಹೋಗ್ತಾರೆ, ಒಂದು ಡೋರ್ಸ್, ಒಂದು ಬೆಡ್, ಆಮೇಲೆ ಒಂದು ಟೇಬಲ್, ಡೈನಿಂಗ್ ಟೇಬಲ್, ಸೋಫಾ, ಆ ಥರ ಒಂದು ಚಿಕ್ಕ ಚಿಕ್ಕ ವಿಷಯನೂ ಚೆನ್ನಾಗಿದ್ರೇ ನಮ್ಮದು ಟೋಟಲಾಗೆ ನಾಳೆ ಮನೆ ಅನ್ನೋದು ದೊಡ್ಡದಾಗೆ ಚೆನ್ನಾಗಿ ಕಾಣುತ್ತೆ. ಅದೇ ಥರನೇ ನಮ್ಮ ಲೈಫ್. ಇವತ್ತು ಒಂದೊಂದು ದಿನವೂ ನಾವು ತುಂಬ ಕಷ್ಟಪಟ್ಟು ನಮಗೆ ಆಗುವಷ್ಟು ನಮ್ಮದು ಟ್ಯಾಲೆಂಟ್ ಇರುತ್ತೆ, ಏನೋ ಒಂದು ಬಗ್ಗೆ ನಮಗೆ ತುಂಬ ಆಸಕ್ತಿ ಇರುತ್ತೆ, ಏನೋ ಒಂದು ಕಲಿಬೇಕು ಅನ್ನಿಸ್ತಾ ಇರುತ್ತೆ, ಆದರೆ ನಾವು ಫುಲ್ ಗಮನ ಇಟ್ಟು ಪ್ರಯತ್ನ ಪಟ್ಟು ಅದನ್ನು ಕಲಿಯೋಕ್ಕೆ ಶುರು ಮಾಡಿದ್ರೆ ತಾನೇ ನಾಳೆ ಅನ್ನುವ ಒಂದು ಮನೆಗೆ, ನಾವು ಡ್ರೀಮ್ ಅನ್ನುವ ಒಂದು ಮನೆಗೆ ಸೇರೋಕ್ಕಾಗೋದು. ಇದೇ ಅದು ಕಾರ್ಪೆಂಟರ್ ಸ್ಟೋರಿ, ಮೋಟಿವೇಶ್ನಲ್ ಸ್ಟೋರಿ. ನಾವು ಏನೇ ಇದ್ರೂ ಬಂದು ಮೋಟಿವೇಟ್ ಆಗಿ ಎವ್ರಿ ಡೇ ನಾವು ಏನೋ ಒಂದು ಚಿಕ್ಕ ಚಿಕ್ಕ ಪ್ರಯತ್ನ ಪಟ್ಟು ಸ್ಟಾರ್ಟ್ ಮಾಡಿ ನಾವು ನಾಳೆ ಮನೆ ಅನ್ನುವ ಒಂದು ಕಟ್ಟಡ ಅನ್ನೋದೇ ಒಂದು ಚಿಕ್ಕ ಸ್ಟೋರಿ. ನಿಮ್ಗೆ ಹೇಳ್ತಾ ನಾನು ಮೋಟಿವೇಟ್ ಆಗಿ ಎಲ್ಲರೂ ಮೋಟಿವೇಟ್ ಆಗೋಣ. ಯಾವುದರೆ ಕಮೆಂಟ್ ಅಥವಾ ಯಾವ್ದಾರೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆಗಿರುವ ಟಾಪಿಕ್ ಯಾವ್ದಾರೆ ಮಾತಾಡಬೇಕು ಅನ್ಸಿದ್ರೇನು ಕೂಡ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.